ಹಾಯ್ ಶೀಲಾ, ಬೇಗ ಹೇಳ. ನಾನೇನ್ ಹೇಳೋದು, ಎಲ್ಲ ನೀವೇ ಹೇಳ್ಬೇಕು. ಕೆಲವೊಂದು ವಿಷಯದಲ್ಲಿ ನೀವೇ ಹೇಳ್ಬೇಕಾ? ನಾವು ಶಿರಸ ವಹಿಸಿ ಕೇಳುದು. ಹಾಗಿದ್ರೆ ಇವತ್ ನನ್ನ ಹೊರಗಡೆ ಕರ್ಕೊಂಡೋಗಿ, ಇವತ್ ನಾನ್ ಫುಲ್ ಫ್ರೀ. ನೀನು ಯಾವಾಗ ಬಿಜಿ ಇರ್ತಿ ಯಾವಾಗ ಫ್ರೀ ಇರ್ತಿ ಅಂತ ಹೇಳಿ ಗೊತ್ತಾಗುದಿಲ್ಲ. ನಾ ಒಟ್ಟಾರೆ ಗಾಳಿ ಬಂದಾಗ ನಾವೇ ತುರ್ಕೋಬೇಕು, ಇಲ್ಲ ಕೈಯಲ್ಲಿ ಬೀಸಿ ಹಣ್ಣಿಗೆ ಹಿಡ್ಕೊಂಡು ಬೀಸ್ಕೋಬೇಕು. ಈಗ ನೀವು ಬರ್ತೀರಾ ಇಲ್ಲ ನಾನು ಬೇರೆ ಯಾರಿಗಾದ್ರೂ ಫೋನ್ ಮಾಡ್ಲಾ? ಬೇಡ, ನಾ ಗಡಿಬಿಡಿ ಮಾಡಬೇಡ, ನಾನೇ ಬರ್ತೇನೆ. ಸರಿ, ಬೇಗ ಬನ್ನಿ ಆಯ್ತಾ? ನಾನು ಇಲ್ಲೇ ಸರ್ವಿಸ್ ರೋಡ್ ಅಲ್ಲಿ ವೇಟ್ ಮಾಡ್ತಾ ಇರ್ತೀನಿ. ಬಿಡ್ತೀನಿ. ನಿಂತ್ಕೊಳ್ಳಿ ಮಾರರೆ, ಎಲ್ಲಿಗೆ ಹೋಗ್ತಿದ್ದೀರಾ? ಇದೊಂದು ಬಂತು ಮಾಟ, ಒಳ್ಳೆ ಕೆಲಸಕ್ಕೆ ಹೋಗುವಾಗ ಬೆಕ್ಕು ಬಡಗಲೆಯಿಂದ ಎಡಗಡೆ ಹೋದ ಹಾಗೆ. ಎಂತ ಮಾರರೆ, ಒಬ್ಬೊಬ್ರೆ ಮಾತಾಡ್ತಿದ್ದೀರಾ, ನನ್ನ ಪ್ರಶ್ನೆಗೆ ಉತ್ತರನೇ ಕೊಡ್ಲಿಲ್ಲ. ನನ್ನ ಜೀವನಕ್ಕೆ ನೀನೇ ಒಂದು ಪ್ರಶ್ನೆ ಆಗಿರುವಾಗ ಉತ್ತರ ಹುಡುಕಿ ಹುಡುಕಿ ನನ್ನ ಎತ್ತರ ಕಡಿಮೆ ಆಯ್ತಲ್ಲದೆ ಉತ್ತರ ಸಿಗಲೇ ಇಲ್ಲದ. ಹೋಗಿ ಮಾರರೆ, ಮಾರ್ನಿಂಗ್ ಟೈಮ್ ಅಲ್ಲೇ ಕಾಮಿಡಿ ಮಾಡ್ತಿದ್ದೀರಾ? ಜಾಸ್ತಿ ಮುಳುಕಬೇಡುವ, ಸೊಂಟ ಉಳುಕಿ ಓದಿತ್ತು. ನನ್ನ ನೆಂಟರದ್ದು ಅರ್ಜೆಂಟ್ ಕೆಲಸ ಉಂಟು, ಮುಗಿಸಿ ಬರ್ತೇನೆ. ಇವತ್ತು ಕೂಡ ಹೊರಗೆ ಹೋಗ್ಬೇಕ ಮಾರರೆ? ಎಂತದಕ್ಕೆ, ಕೆಲಸಕ್ಕೆ ಹೋದ್ರೆ ಎಂತಂದ್ರ ಗಂಡಾಂತರ ಉಂಟಂತೇಳಿ ನಿನ್ನ ಸಂತಾನದ ಸ್ವಾಮೀಜಿಗಳು ಹೇಳಿದಾರ? ನನ್ನ ಸಂತಾನದ ಸ್ವಾಮೀಜಿಗಳು ಹೇಳಲಿಲ್ಲ ಮಾರರೆ, ನಾನೇ ಹೇಳ್ತಾ ಇದ್ದೇನೆ. ಇವತ್ತೆಂತ ವಿಶೇಷ ದಿನ ಅಂತ ನಿಮ್ಗೆ ಗೊತ್ತುಂಟಾ? ನನ್ನ ಜೀವನದಲ್ಲಿ ನೀನೇ ಒಂದು ವಿಶೇಷ ಆಗಿರುವಾಗ ಎಲ್ಲ ಅವಶೇಷ ಆಗಿಬಿಟ್ಟಿದೆ. ಇನ್ನೆಂತ ಧೂಪದ ವಿಶೇಷವ? ಈಗ ಸುಮ್ಮನೆ ಮಾತಾಡಿ ಮಾತಾಡಿ ನನ್ನ ತಲೆಯ ಕೂದಲು ಉದುರು ಹಾಗೆ ಮಾಡಬೇಡ. ಆಮೇಲೆ ಯಾವ್ದಾದ್ರು ನಾನು ಬೋರ್ಡು ತಲೆ ಜಾಹೀರಾತಿಗೆ ಆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಕಾಗ್ತದೆ. ಮದುವೆ ಮೊದಲು ಹೇಗಿದ್ದೆ, ಮದುವೆ ಆದ್ಮೇಲೆ ಗಾತಿ. ಮೀನು, ಅಂತ ಚಾನ್ಸ್ ಎಂತಾದ್ರೂ ನಿಮ್ಗೆ ಸಿಕ್ಕಿದ್ರೆ ನಾನು ಕೂಡ ನಿಮ್ಮೊಟ್ಟಿಗೆ ಆಕ್ಟ್ ಮಾಡ್ಲಿಕ್ಕೆ ಬರ್ತೇನೆ. ನಾವೀಗೆಂತ ಸಂಸಾರ ಮಾಡ್ತಿದ್ದೇವ, ಅದನ್ನೆಲ್ಲ ಮಾಡ್ತಿರೋದು? ಅರ್ಜೆಂಟ್ ಕೆಲಸ ಉಂಟು ಹೋಗ್ತೇನೆ ಅಂತ ಹೇಳಿದ್ರು ಬಿಡದೆ ನಾನಿನ್ನ ಬಿಡಲಾರೆ ಚಿತ್ರದಲ್ಲಿ ಅನಂತನಾಗಿಗೆ ಕಾಮಿನಿ ಬೆನ್ನು ಬಿದ್ದಿದ್ದಾಗ ಬಿದ್ದೀಯಲ್ಲ. ನನಗೆ ಗೊತ್ತುಂಟು ಮಾರರೆ, ನಿಮ್ಗೆಲ್ಲ ವಿಷಯ ಗೊತ್ತಿದೆ, ಆದ್ರೆ ನನ್ನ ಬಾಯಿ ಬಿಡಿಸ್ಲಿಕ್ಕೆ ಅಂತ ಈ ನಮೂನೆ ಮಾತಾಡ್ತಿದ್ದೀರಾ? ಎಂತ ಅವಸ್ಥೆ ಅಪ್ಪ ಇದು, ಮದುವೆ ಮೊದಲು ಮೋಹದ ಚಿಂತೆ, ಮದುವೆ ಆದ ಮೇಲೆ ಈ ಮೋಹಿನಿಯ ಚಿಂತೆ, ಅದೆಂತ ವಿಷಯ ಬೇಗ ಎಲ್ಲ ನನಗೆ ಅರ್ಜೆಂಟ್ ಹೋಗ್ಲಿಕ್ಕುಂಟು. ಎಲ್ಲ ನಾನೇ ಬಾಯಿ ಬಿಟ್ಟು ಹೇಳ್ಬೇಕಾ ಮಾರರೆ, ಇವತ್ ನನ್ನ ಬರ್ತ್ಡೇ ಅನ್ನೋದು ನಿಮ್ ನೆನಪಿಲ್ವಾ? ನಿನ್ನ ಬರ್ತ್ಡೇ ಇವತ್ತು, ಈಗ ತುಂಬಾ ತಮಾಷೆ ಮಾಡಬೇಡ. ನಾನೆಂತದಕ್ಕೆ ತಮಾಷೆ ಮಾಡ್ಬೇಕು ಮಾರರೆ, ಬೇಕಾದ್ರೆ ಡೇಟ್ ನೋಡಿ. ಅಷ್ಟು ಪುರುಸೋತಿ ಈಗ ಇಲ್ಲ, ಎನಿವೆ ಮಿನಿ ಮಿನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ, ಬರ್ತೇನೆ. ಬಜಿ ಬಾಯಿ ಮಾತಲ್ಲೇ ವಿಶ್ ಮಾಡುದ ಮಾರರೆ, ಟ್ರೀಟ್ ಕೊಡಿಸುದಿಲ್ವಾ? ಟ್ರೀಟ್ ಎಂತದಕ್ಕ, ಸಂಜೆ ಮನೆಗೆ ಬರ್ತೇನಲ್ಲ, ಗ್ರ್ಯಾಂಡ್ ಆಗಿ ಸಮ ಮಾಡುವ. ಅದೆಲ್ಲ ಎಂತ ಬೇಡ ಮಾರರೆ, ಇವತ್ತು ಪೂರ್ತಿ ದಿವಸ ನಿಮ್ಮ ಒಟ್ಟಿಗೆ ಇರ್ಬೇಕಂತ ಅನಿಸ್ತಾ ಉಂಟು. ಇವತ್ತು ನಿಮ್ಮ ಎಲ್ಲ ಕೆಲಸ ಎಲ್ಲ ಮೂಟೆ ಕಟ್ಟಿಡಿ, ನನ್ನೊಟ್ಟಿಗೆ ಇರ್ಬೇಕು. ಆಯ್ತಾ, ಇವತ್ತು ನಾನು ನಿನ್ನೊಟ್ಟಿಗೆ ಇಲ್ಲಿ ಇರ್ತೇನೆ. ಇಲ್ಲಿ ಇರುವುದಲ್ಲ ಮಾರರೆ, ನನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ತೀರಾ? ಹೊರಗಡೆ ಆಯ್ತಾ, ಬಾಣ ಸುತ್ತರಿಗೊಂಡು ಬರುವ. ಒಂದು ನಿಮಿಷ ಲಿಪ್ಸ್ಟಿಕ್ ಹಾಕೊಂಡು ಬರ್ತೇನೆ. ಬಾಣ ಬಾಣ, ಇವತ್ತೇ ಬಾಯ್ತಾ. ಏ ಜೋಕ್ ಮಾರ, ಯಾಕ್ಲಿ ನಾ ಹೇಳೋರಂಗೆ ಕಿಸ್ಮಂಗ ಏನ್ಗತ್ತೇನ ಮಾರಿ ಮಾಡ್ಕೊಂಡ್ ನಿಂತಿ? ಅದೊಂದು ದೊಡ್ಡ ಕತೆ ಬಿಡ. ಅದೇನಂತ ನನ್ ಮುಂದೆ ಹೇಳಿ, ನಂಗೂ ಕಡಿದು ಕಟ್ಟಿ ಹಾಕುವಂತ ಕೆಲಸ ಏನೂ ಇಲ್ಲ. ಓ ಲಾಟಿನಿ, ಈಗಲ್ಲ ನೀನು ನನ್ನ ಜೀವದ ಗೆಳೆಯ ಅಲ್ವನ? ಅಲ್ಲಂತ ಯಾವ ಹೇಳ್ತಾನ ತೋರ್ಸ, ಅವನ್ ಇದ ಟ್ಯಾಬಿಂದ ಹೊಡೆದು 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 ಸಾಯಿಸ್ಬಿಡ್ತೀನಿ. ಅಷ್ಟೆಲ್ಲ ಬಿಲ್ಡಪ್ ಬೇಡ. ಈಗಲ್ಲ ನೀನು ನನ್ನ ಚಡ್ಡಿ ದೋಸ್ತ ಅಲ್ವಾ, ನನಗೊಂದು ಸಹಾಯ ಮಾಡ್ತಲ್ಲ? ನೋಡಪ್ಪ, ಜೀವಕ್ಕೆ ಜೀವ ಕೊಡೋದೊಂದು ಬಿಟ್ಟು ಬೇರೆ ಏನಿದ್ರು ಹೇಳ, ಯಾಕಂದ್ರೆ ನನ್ನ ಹೆಂಡತಿ ಜೀವ ನನ್ನ ಸಂಬಂಧ ಕಾಯ್ಲಿಕ್ಕೆ. ಅಲ್ಲಲ್ಲ, ನಿನ್ನ ಜೀವವನ್ನು ತಗೊಂಡು ನಾನೇ ತತ್ತೆ ಪೂದ್ಬೇಕಾ? ಎಂತ ಗೊತ್ತುಂಟ, ಒಳಗೆ ನನ್ನ ಬುಡಿದಿ ಇದ್ದಾಳೆ. ಒಳಗೆ ನೀನು ಹೇಳ್ತಿಲ್ಲ, ಬೇರೆ ಯಾವ ಕಡೆ ಇರ್ತಾವನೆ? ನನ್ನ ಮಾತು ಮುಗಿಯುವವರೆಗೆ ನಡುವಿನಲ್ಲಿ ಮಾತಾಡಿದ್ರೆ ಇದೇ ಟ್ಯಾಬಿನಲ್ಲಿ ನಿನ್ನ ಕೆಪ್ಪ ದಂಡೆಗೆ ಮುಟ್ಲಿಕ್ಕುಂಟು. ವಿಷಯ ಎಂತ ಗೊತ್ತುಂಟ, ನಾನು ಅರ್ಜೆಂಟ್ ಕೆಲಸದ ಮೇಲೆ ಹೊರಗೆ ಹೋಗ್ತೇನೆ. ಈಗ ಬಂದು ನನ್ನ ಬುಡಿದಿ ನಿನ್ನ ಹತ್ರ ಕೇಳಿದ್ರೆ ಆಫೀಸ್ನಲ್ಲಿ ಒಂದು ಫೈಲ್ ಟೈಪ್ ಮಾಡ್ಲಿಕ್ಕಿತ್ತು, ಹಾಗಾಗಿ ನಾನೇ ಕಳಿಸಿದ್ದೆ ಅಂತೇಳಿ ನೀನು ಹೇಳ್ಬೇಕು. ಬಾಯಿ ಬಿಟ್ಟು ಮಾತಾಡ. ಆಯ್ತಪ್ಪ, ನೀ ಹೇಳ್ದಂಗೆ ಹೇಳ್ತೀನಿ, ನೀ ಬಿಜ್ಜುಬಿಟ್ಟ ಕ್ಯೂಟ್ ಬಾಯ್, ಅದಕ್ಕೆ ನೀ ನನಗೆ ಇಷ್ಟ ಆಗೋದು. ನಾನು ಬರುವಾಗ ನಿನಗೊಂದು ಲಾಲಿಪಾಪ್ ತರ್ತೇನೆ. ಯಾಡ್ ಯಾಡ್ ತಗೊಂಬ, ನಂಗೊಂದ ನಂಗೆ ಎಂತಿಗೊಂದ. ಬೇಡ, ನಾ ಮೂರು ತರ್ತೇನೆ. ಯಾಕೆ? ಮುಂದೆ ಹುಟ್ಟುವ ನಿನ್ನ ಮಗುವಿಗೆ. ಓಯ್ ಬನ್ನಿ ಮಾರೇರೆ, ಹೋಗುವ. ನೀವ ಅವರಿಲ್ಲಿಗೆ ಮೈಕ್ ಆದ್ರು ಸಂಜೆವಾದು ಆಫೀಸ್ನಾಗ ಒಂದು ಅರ್ಜೆಂಟ್ ಮ್ಯಾಟ್ರ್ ಟೈಪ್ ಮಾಡ್ಬೇಕಿತ್ತ, ನಾನ ಫೈಲ್ ಕೊಟ್ಟು ಕಳ್ಸಿನಿ. ನನ್ನ ಜೀವನ ಅನ್ನೋದು ಕತ್ತೇರಿಯ ನಡುವಿನಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಟ್ಟಿದೆ, ಅದರಿಂದ ತಪ್ಪಿಸಿಕೊಂಡು ಬರುವಾಗ ಇಷ್ಟು ಹೊತ್ತಾಯ್ತಾ? ಕಳ್ಳನ್ಗೊಂದು ಪಿಳ್ಳೆ ನೆಪ ಅಂತ ಏನಾದ್ರೂ ಒಂದು ನೆಪ ಹೇಳ್ತಾನೆ ಇರ್ತೀರಾ. ಈಗಳ ಕೂಪಳು, ನೀನು ಕೋಪ ಮಾಡಿಕೊಂಡ್ರೆ ಚಂದ ಕಾಣುದಿಲ್ಲ, ನಗ ನಗುತ್ತಾ ಇರಬೇಕು, ಕೊಂಡಟ್ಟ ಕೊಂಡಾಟ ಕಾಣ್ತೀಯ.
ನೀವ್ ಈ ರೀತಿ ಎಲ್ಲ ಹೋಗೋದು ನಾನು ನಿನ್ನ ಅಟ್ಟದ ಮೇಲೆ ಕೂತ್ಕೊಳ್ಳಲ್ಲ. ಅಟ್ಟದ ಮೇಲೆ ಬೇಡಣ್ಣ ಬಾವಲಿ, ನನ್ನ ಹೃದಯದ ಪಟ್ಟದ ಮೇಲೆ ಕೂತ್ಕೋ ಬಾಣ. ನಿಮ್ಮಿಂದಾಗಿ ನಂಗೆ 2 hours ವೇಸ್ಟ್ ಆಯ್ತು ಗೊತ್ತಾ? ಅಯ್ಯೋ ಕಟ್ಟದ ಕುರಿ, ನಿನಗೋಸ್ಕರ ನನ್ನ ಜೀವನವನ್ನೇ ವೇಸ್ಟ್ ಮಾಡಿಕೊಂಡಿದ್ದೇನೆ, ಇನ್ನು 2 hours ಅಂತ ಧೂಪ ಬಾಣ. Oh, my Sheila, neelu nannavalu, naanu nillavalu, prema nammu siru endendrigu, Sheila, oh, my Sheila, Sheila, yeah, 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 oh, my Sheila. ಗಿರಿರಾಜ ನಾನು ಹೇಳಿಲ್ವಾ ಈ ನೆಗಳಿದ್ರೆ ಎಷ್ಟು ಮುತ್ತು ಉದುರ್ತದೆ ಅಂತ ಹೇಳಿ, ಯಾವ ಮುತ್ತು ಆಯ್ಕೊಳ್ಬೇಕಂತ ಹೇಳಿ ಗೊತ್ತಾಗುದಿಲ್ಲ. ಇಂಥ ಡುಬಪ್ಪು ಡೈಲಾಗ್ ಎಲ್ಲ ಏನು ಬೇಡ. ಮೊದ್ಲು ನನ್ನ ಇಲ್ಲಿಂದ ಬೇರೆ ಎಲ್ಲಿಗಾದ್ರೂ ಕರ್ಕೊಂಡು ಹೋಗಿ, ಇಲ್ಲಿ ಕೂತ್ಕೊಂಡು ಮಾತಾಡೋಕೆ ನಂಗೆ ಒಂಥರ ಆಗುತ್ತೆ. ಚಿನ್ಕುರ್ಲಿ, ನಿನಗೆ ಒಂದು ತರ ಆಗುದಾದ್ರೆ ನನಗೆ 2 ತರ ಆಗ್ತದೆ. ಹೇಳ, ಎಲ್ಲಿಗೆ ಹೋಗುದು? ಯಾವ್ದಾದ್ರು ಗಾರ್ಡನ್ ರೆಸ್ಟೋರೆಂಟ್ ಹೋಗೋಣ. ಹೋಗುವಣ ಬಗ್ಗು ಹೋಗುವ, ಶುರುವಿಗೆ ಗಾರ್ಡನ್ ರೆಸ್ಟೋರೆಂಟ್ ಗೆ ಹೋಗುವ, ಆಮೇಲೆ ಸೀದಾ ಗಾರ್ಡನ್ ಗೆ ಹೋಗುವ. ಮೀನಾ, ಇವತ್ ನೀನ್ ಹುಟ್ಟಿದ ಹಬ್ಬ, ನೀ ನಕ್ಕೋತ ಇರ್ಬೇಕ. ಯಾಕ ಹಿಂಗ್ ಅಳಿಕತಿಯ? ನಾನೇನು ನಗ್ತಾನೆ ಇರ್ಬೇಕು ಅಂತ ಅನ್ಕೊಂಡಿದ್ದೆ ಮಾರೈತಿ, ಆದ್ರೆ ನಿಮ್ ಯಜಮಾನ್ರು ಮಾಡಿರೋ ಕೆಲ್ಸಕ್ಕೆ ಅಳ್ಬೇಕಾಯ್ತು. ಅದೇ ತಗೋತುಂಟನ ಇಷ್ಟ ಆಯ್ತು. ಹೌದಾ? ಹಿಂಗೆಲ್ಲ ಮಾಡಿದ್ರ ಮಾಡ್ಲಪ್ಪ, ಬರ್ರಿ ಹೊರಗ. ಯಾಕೆ ಹಂಗ ಗಂಟ್ಲಾರ್ ಕುಳಿಕತ್ತಿ ಪ್ರಣಿ? ಏನಾಗಿದೆ? ಆ ಮೀನಾ ತೋರ್ನ ನೀವ್ಯಾಕೆ ಆಫೀಸ್ ಕಳ್ಸಿದ್ರಿ? ನೋಡ ಪ್ರಣಿ, ಇವತ್ ನನ್ ತಂಗಿಯವನ್ ಬರ್ತಡೇ ಅಂತ ನಂಗೆ ಗೊತ್ತಿರ್ಲಿಲ್ಲ, ಅವ್ ಹೆಂಗ್ ಹೇಳಂದು ಹಂಗ್ ಹೇಳಿರಿ. ಈಗ ಗೊತ್ತಾಗಿಲ್ರಿ, ಅವ್ರೆಲ್ಲ ಬರ ಫೋನ್ ಮಾಡಿ ಕಳ್ಸ್ರಿ. ಈಗ ನಾ ಆಗಲಿಂದ ಅದನ್ನ ಟ್ರೈ ಮಾಡ್ಲಿಕ್ಕತ್ತೀನಿ, ಅವ್ ಫೋನ್ ತೆಗಿವಲ್ಲ ಕೊಡ್ರಲ್ಲ ಮಾಡ್ತ. ನಾ ಹೇಳಿಲ್ಲ ಅವ್ ಫೋನ್ ತಗೋದಿಲ್ಲ ಅಂತ? ನೀವ್ ಮಾಡಿರೋ ತಪ್ಪನ್ನ ನೀವ ಬರೋಬ್ಬರ ಮಾಡ್ರಿ. ಬರೋಬ್ಬರ ಅಂದ್ರೆ ಈಗೇನ್ ಅವ್ನ್ ಹುಡ್ಕೊಂಡ್ ಬರ್ಲಿ? ಅದೆಲ್ಲ ಉಪಯೋಗ ಇಲ್ರಿ, ಮೀನಾರ್ ಹುಟ್ಟಿದ ಹಬ್ಬ ಆಗಿದ್ರಿಂದ ನಾವೈಕಿ ಹೊರ ಕರ್ಕೊಂಡೋಗಿ ಊಟ ಮಾಡಿಸಿ ಕರ್ಕೊಂಡ್ ಬರ್ಬೇಕ್ರಿ. ಏ ಪ್ರಾಣಿ, ನಿನ್ನ ತಲಿಗಿಲಿ ಕೆಟ್ಟದನ? ಹೋಟ್ಲ್ ಊಟಕ್ ಹೋದ್ರೆ ರೊಕ್ಕ ಎಷ್ಟ್ ಖರ್ಚಾಕೋ ಗೊತ್ತಿಲ್ಲ? ನೀವ್ ಹಿಂಗ ಮಾತಾಡ್ಲಿಕತ್ತು, ಈ ಟ್ಯಾಪ್ ತಗೊಂಡ್ ಬಕೆಟ್ ನೀರ್ದಾಗ ನೆನೆಸೆ ಅಮೃತಲ್ಲಿ ಅಪ್ಪ ಮನಿ ಹಾಕಿದ್ನಲ್ಲ, ಹಂಗ ಒಲಿ ಹಾಕ್ಬೇಕಾಗ್ತದ. ಎಂತ ಜಾಗಕ್ಕೆ ಕರೆದುಕೊಂಡು ಬಂದಿದ್ಯಾನ? ಇದಕ್ಕಿಂತ ಎಸಿ ರೂಮ್ ಅಲ್ಲಿ ಕೂರ್ತಿದ್ರೆ ಚೆನ್ನಾಗಿರ್ತಿತ್ತ ಅಂತ. ಇಂಥ ಓಪನ್ ಏರಿಯಾನೇ ಸೇಫ್ ಅಂತ ನಾನ್ ನಿಮ್ಮನ್ನ ಈ ಜಾಗ ಕರ್ಕೊಂಡ್ ಬಂದಿರೋದು. ಸ್ಥಿತಿಗಳ ಕಲಾವು, ನಾನು ಪೋಲಿ ಆಗಿರ್ಬೋದಾ, ಆದ್ರೆ ದಂಡುಪಾಳ್ಯದ ಗ್ಯಾಂಗ್ ನವನಲ್ಲನ. ಆ ನಂಬಿಕೆ ಇರೋದಕ್ಕೆ ತಾನೆ ನಾನ್ ನಿಮ್ ಜೊತೆ ಬಂದಿರೋದು. ಹಾಗಾದ್ರೆ ಬಾಣ ಪೂರ್ವ ಇನ್ನೇನು ನಿಂತ್ಕೊಂಡಿರೋದಕ್ಕೆ, ನಾವೇನ್ ವಾಚ್ಮ್ಯಾನ್ ಕೆಲಸ ಮಾಡೋದಕ್ಕೆ ಬಂದಿದೀವಿ? ಓ ಮಾಲೆ ಪಟಾಕಿ ನಮ್ಮನೇ ಮಾತಾಡುದು, ಬಾಣ ಕೂರುವ. ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಅದೇ ಖುಷಿಯಲ್ಲಿ ಇವತ್ತಿನ ಬಿಲ್ ನೀನೇ ಕೊಡ್ತೀಯಾ? ಯಾಕೆ, ದುಡ್ಡು ತಂದಿಲ್ವ ಅಥವಾ ಪರ್ಸ್ ಮರ್ತು ಬಂದಿದ್ದೀರೋ? ನಾವ್ ಎಂತ ಮರ್ತು ಬಂದ್ರು ಪರ್ಸ್ ಮರ್ತು ಬರುದಿಲ್ಲ. ಎಂತದಕ್ಕೆ ಗೊತ್ತುಂಟ, ನಿಮ್ಮಂತವರಿಗೆ ನಮ್ಮ ಹೃದಯಕ್ಕಿಂತ ಆ ಪರ್ಸಿನ ಮೇಲೆ ಅಲ್ವಾ ಕಣ್ಣಿರೋದು? ನಾನ್ ಆ ತರದ ಹುಡುಗಿ ಅಲ್ಲ, ಬೇಕಿದ್ರೆ ಹೇಳಿ, ಎಲ್ಲ ಬಿಲ್ ನಾನೇ ಕೊಡ್ತೀನಿ. ಇದೆಲ್ಲ ನಾಟಿ ಕೂರಿ ಕುಸಲಿಗೆ ಹೇಳುದು, ನೀನೆಂತದಕ್ಕೆ ಮಾಜಿ ಮಿನಿಸ್ಟರ್ ನಾಗೆ ಬೆಚ್ಚಾಗುದು? ಅದೆಂತದ್ದು ಮಾತಾಡ್ಲಿಕ್ಕುಂಟ ಅಂತ ಹೇಳಿದೆಲ್ಲ ಮಾತಾಡ. ನಾವೀಗ ಬರೀ ಮಾತಾಡ್ತಾ ಕೂತ್ರೆ ಓನರ್ ನಮ್ಮನ್ನ ಕರ್ದು ಉಗ್ದು ಆಚೆ ತಪ್ತಾರೆ, ಮೊದ್ಲು ಆರ್ಡರ್ ಮಾಡೋಣ. ಓಕೆ ಓಕೆ. ಸ್ವಲ್ಪ ಮೆತ್ತ ಕರೀರಿ, ಇದು ಕಲಾಸಿ ಪಾಳ್ಯದ ಫುಟ್ಬಾತ್ ಹೋಟ್ಲಲ್ಲ. ಇದಕ್ಕಿಂತ ಅದುವೇ ಎಷ್ಟೋ ವಾಸಿ, ಹೋದ ಕೂಡಲೇ ಆರ್ಡರ್ ತಗೊಳ್ತಾರೆ. ಇಲ್ಲಿ ನಾವು ನಿಮ್ಮನ್ನ ಕರೆದು ಮಾತು ಬೇರೆ ಕೇಳ್ಬೇಕು. ನಾಥ, ಅವ್ರ ಮೇಲೆ ಸುಮ್ನೆ ಕೋಪ ಮಾಡ್ಕೋತೀರಾ? ಅವ್ರ ಡ್ಯೂಟಿ ಅವ್ರು ಮಾಡ್ತಾರ ಬಿಡಿ. ಮೇಡಮ್, ಇವರು ಇಂಥ ಹೋಟ್ಲ್ಗೆ ಫಸ್ಟ್ ಟೈಮ್ ಬಂದಿದ್ದಾರೆ ಅಂತ ಕಾಣುತ್ತೆ, ಇಲ್ಲಿನ ವಾತಾವರಣ ಇವ್ರು ಗೊತ್ತಿಲ್ಲ. ಅಣ್ಣ, ಮಾತು ಕಡಿಮೆ ಮಾಡಿ ಆರ್ಡರ್ ತಗೊಳ್ಳಿ. ಏನ್ ಬೇಕಾ? 2 ತಂದೂರಿ, 1 ಕಲ್ಮಿ, 2 ಚಿಕನ್ ಬಿರಿಯಾನಿ. ಇದು ವೆಜ್ ಹೋಟ್ಲು, ಮತ್ತೆಂತದಕ್ಕೆ ಎಂತ ಬೇಕಂತ ಹೇಳಿ ಕೇಳಿದ್ದು? ಮೆನು ತಂದ್ರೆ ನಾವೇ ಆರ್ಡರ್ ಹೇಳೋದಿಲ್ಲ. ಸಾರಿ ಸರ್. ಮೆನು ಕಾರ್ಡ್ ನೋಡಿ ಯಾಕೆ ಸುಮ್ಮನಾಗ್ದೆ? ಇದರಲ್ಲಿ ಎಂತ ಕೂಡ ತಿನ್ಬೇಕಂತ ಹೇಳಿ ಅನಿಸ್ತಿಲ್ಲ ಅಣ್ಣ, ಎಲ್ಲ ನಾರ್ಮಲ್ ಐಟಮ್ಸ್, ಸ್ಪೆಷಲ್ ಐಟಮ್ ಎಂತ ಇಲ್ಲ. ಸರಿ ಕೊಡಿ, ನಾನೇ ಆರ್ಡರ್ ಮಾಡ್ತೀನಿ. ಬೆಣ್ಣೆ ಪ್ಲೇನ್ ದೋಸೆ 2, ಇಷ್ಟ ತಗೊಂಬನ್ನಿ. ಓಕೆ. ಶೀಲಾ, ಇಲ್ಲಿ ವಾಸ್ತು ಸರಿಯಿಲ್ಲ, ಬೇರೆ ಟೇಬಲ್ ಗೆ ಹೋಗುವನ? ಬೆಳಗ್ಗೆಯಿಂದ ನೀವ್ ಆಡ್ತಾರದ್ ನೋಡಿನಿ ನನ್ಗೆ ಅನುಮಾನ ಬಂತು. ಸರಿ ಬನ್ನಿ ಕೂರಣ.
ಇಲ್ಲಿ ಕೊರೋನಾ ಇಲ್ಲಿ ಚೆನ್ನಾಗಿದೆ. ಇಲ್ಲೇ ಕೂರ್ಕೊಂಡು ಇಲ್ಲ ಒಂಥರ ಕಂಫರ್ಟೇಬಲ್ ಆಗಿದೆ ಅಲ್ಲ. ಬೆಳಗ್ಗೆಯಿಂದ ನೀವ್ ಯಾಕೋ ಒಂಥರ ಆಡ್ತಾ ಇದ್ದೀರಪ್ಪ, ಯಾಕೆ ಮನೆ ಹೆಂಡತಿ ಜೊತೆ ಜಗಳನ? ಇಲ್ಲದ ಹೆಂಡತಿ ಒಟ್ಟಿಗೆ ಅಂತ ದೂಪಿ ಜಗಳ ಮಾಡುದಾ? ಐ ಆಮ್ ಸ್ಟಿಲ್ ಪ್ಯೂರ್ ಬ್ಯಾಚುಲರ್. ಏ ಸಾಕು ಸುಮ್ನೆ ರೀ, ಈಗಿನ ಕಾಲದಲ್ಲಿ ಪ್ಯೂರ್ ಬ್ಯಾಚುಲರ್ ಯಾರು ಇರಲ್ಲ. ನೀನಾ ಹೋಟೆಲ್ ಎಷ್ಟು ದೊಡ್ಡದಲ್ಲ. ಹೌದಾ ರೇಣುಕ, ಮೈಲಾರ ನನ್ನ ಮನಸ್ಸಿನಾಗೆ ಹೋಟೆಲ್ ಕೂಡ ಕಡ್ಲಾಬಿಟ್ಟೆ ದೊಡ್ಡ. ಹೋಟೆಲ್ ಅಷ್ಟ ದೊಡ್ಡದಿಲ್ಲವ, ಬಿಲ್ಲು ದೊಡ್ಡದ ಕೊಡ್ತಾರೆ. ರೀ ನಾವಿನ್ನೂ ಏನು ತಿಂದೇ ಇಲ್ರಿ, ಬಿಲ್ಲಿನ ಬಗ್ಗೆ ಯಾಕ್ ಚಿಂತೆ ಮಾಡ್ತೀರಿ? ರಾಣಿ ಕೂಸುಟ್ಟಕ್ಕಿಂತ ಮೊದ್ಲು ಕುಲಾಯಿ ಹೊಲಿಸ್ಬೇಕಂತಾರಲ್ಲ, ನಾನು ಹಂಗೆ ಯೋಚನೆ ಮಾಡಿ. ಓಯ್ ರೇಣುಕ, ನನಗೋಸ್ಕರ ಕಂಡಾಬಟ್ಟೆ ರಿಸ್ಕ್ ತಗೊಳ್ತಿದ್ಯಾ? ನೀನಾ ಫ್ರೆಂಡ್ಸ್ ಅಂದ್ಮೇಲೆ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೆಂಗ? ಏನ್ ಬೇಕು ಸರ್? ಮೂರ್ ಗ್ಲಾಸ್ ನೀರ್ ಕೊಡಪ್ಪ. ಸರ್ ಮಿನರಲ್ ವಾಟರ್ ಮಾಮೂಲಿ ವಾಟರ್? ಮಾಮೂಲಿ ವಾಟರ್ ಕೊಡಪ್ಪ. ಸರ್ ಕೊಳಾಯಿ ನೀರ ಬೇರೆ ನೀರ? ಕೊಳಾಯಿ ನೀರ ಕೊಡಪ್ಪ. ಸರ್ ಕಾರ್ಪೊರೇಷನ್ ಬಿಟ್ಟಿರೋದ ಇಲ್ಲ ಟ್ಯಾಂಕಲ್ ತರಿಸಿರೋದ? ಏನೇನು ಹೇಳತ್ಲಿ, ಮೂರ್ ಗ್ಲಾಸ್ ನೀರ್ ಕೊಡಿದ್ರೆ ಬಾಯಿ ಬಂದಂಗ ಮಾತಾಡ್ತಿ? ನೀನು ಬೇಡ, ನೀನ್ ನೀರು ಬೇಡ ಹೋಗಿ. ಸರ್ ಏನು ಬೇಡ ಅಂದ್ರೆ ಇಲ್ಲಿಗೆ ಬಂದ್ರಿ ಸರ್? ನನಗ ಸಿಟ್ಟು ಬರ್ಸ್ಬೇಡ ರಾಣಿ, ಇವನ್ ಜೊತೆ ನೀನ ಮಾತಾಡ, ನಾ ಮಾತಾಡಿದ್ರೆ ಇಲ್ಲಿ ಸುಮ್ಮನೆ ಇಟ್ಟು ಪಾತಾಕತಿ. ಸರ್ ಸುಮ್ಮನೆ ಯಾಕೆ ಟೆನ್ಷನ್ ಮಾಡ್ಕೊತೀರಾ? ಮೆನು ಕಾರ್ಡ್ ನೋಡಿ, ಆರ್ಡರ್ ಮಾಡಿ, ಫ್ರೆಶ್ ನೀರ್ ತಂದ್ಕೊಡ್ತೀನಿ. ರೇಣುಕ ಅದಕ್ಕೆ ಹೇಳಿದ್ದು ಮಾರೇಶಿ, ಇಷ್ಟು ದೊಡ್ಡ ಹೋಟ್ಲಿಗೆ ಬರೋದು ಬೇಡ ಅಂತ. ಪೂರಿ ಬ್ರದರ್ ಅಂಗಡಿಗೆ ಹೋಗಿದ್ರೆ ಫಸಲ್ ಪುರಿ ತಿನ್ಬೋದಿತ್ತ. ನೀನಾ ಅಲ್ಲಿ ಯಾವಾಗೂ ತಿನ್ನತ್ತಿರ್ತೀವ, ಈಗ ನಿನಗೇನ್ ಬೇಕೋ ಅದು ಆರ್ಡರ್ ಮಾಡ. ಹಲೋ ಮೇಡಮ್, ಇದೇನು ಸ್ಕೂಲ್ ಮಕ್ಕಳ ತರ ಆಚಾರಿಂದ ಈಚಾರಿಗೆ, ಈಚಾರಿಂದ ಆಚಾರಿಗೆ ಓಡಾಡ್ತಿದ್ದೀರಾ? ಅದೆಲ್ಲ ನಿಮ್ಗೆ ಯಾಕ್ರಿ, ನಮ್ಗೆ ಎಲ್ಲಿ ಕಂಫರ್ಟ್ ಅನ್ಸುತ್ತೋ ನಾವ್ ಅಲ್ಲಿ ಕೂರ್ತೀವಿ. ನೀವು ಸಪ್ಲೈ ಮಾಡೋದನ್ನ ನೋಡಿ ಸಾಕು. ಅಲ್ಲ ಮೇಡಮ್, ನೀವ್ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿ ಓಡಾಡ್ತಿದ್ರೆ ನಾನು ಯಾವ ಕಡೆಗೆ ಎಂತ ಸಪ್ಲೈ ಮಾಡ್ಲಿ? ನೋಡಿದ್ಯಾ ಶೀಲಾ ಎಷ್ಟೊಂದು ಮಾತಾಡ್ತಾನೆ, ಇವನಿಗೆ ಓನರ್ ನಲ್ಲಿ ಕಂಪ್ಲೇಂಟ್ ಮಾಡ್ಬೇಕಾ? ಹಲೋ ಸರ್, ಈ ಹೋಟ್ಲು ಓಪನ್ ಆದಾಗಿಂದ ನೀ ಎತ್ತ ಕೆಲಸ ಮಾಡ್ತಿರೋ ನಾನು ಒಬ್ಬನೇ, ಬೇರೆಯವರೆಲ್ಲ ಮೂರ್ ದಿನ ಕೌಂಟ್ ಹೋಗ್ತಾರೆ. ನೀವೇನಾದ್ರೂ ಓನರ್ ಗೆ ಕಂಪ್ಲೇಂಟ್ ಮಾಡಿ ಅವ್ರು ನನ್ನನ್ನ ತೆಗೆದಾಕಿದ್ರೆ ಹೋಟ್ಲ್ ನ ಕ್ಲೋಸ್ ಮಾಡ್ಬೇಕಾಗುತ್ತೆ. ಎಷ್ಟು ಮಾತಾಡ್ತಿ ಪುಣ್ಯಾತ್ಮ, ಮೊದಲು ಆರ್ಡರ್ ಮಾಡಿದನ್ನ ತಾನ? ಬಂದೈರಿ, ಅಲ್ಲಿರೋರ್ಗೆ ನೀರ್ ಕುಡಿಸ್ಬಿಟ್ಟು ಬರ್ತೀನಿ. ಏನ್ ಕೊಡ್ಲಿ ಸರ್? ತಳಿತೀನಿ ಅವನ ಹೇಳ್ತೀನಿ ನೋಡಪ್ಪ, ಇವ್ರಿಬ್ರಿಗೂ ಎರಡು ಇಡ್ಲಿ ವಡಾ ಕೊಡ, ನಂಗೆ ಇಡ್ಲಿ ಕೊಡ. ಯಾಕೆ ಸರ್ ನಿಮ್ಗೆ ಕೊಡಬೇಡವಾ? ಫ್ರೀ ಕೊಡದಾರ ತಂದು ಕೊಡ ಸರ್. ಇಲ್ಲಿ ಕೆಲಸ ಮಾಡೋ ನಮಗೆ ಒಂದು ವಡೆ ತಿನ್ನಕ್ ಕೊಡಲ್ಲ, ಇನ್ ನಿಮಗ್ ಕೊಡ್ತಾರ? ಬೇಕಿದ್ರೆ ಹೇಳಿ. ಅಲ್ಲೊಂದು ಟೇಬಲ್ ಕಾಲ್ ಮುರಿದಾಗಿತ್ತು ಅಂದ್ಬಿಟ್ಟು ಒಂದ್ ವಡೆ ಕಾವಲ್ ಕೊಟ್ಟಿದೀವಿ, ಅದನ್ನ ಬೇಕಾದ್ರೆ ಅರ್ಧ ರೇಟ್ ಕೊಡ್ತೀನಿ. ಬೇಡ, ಇಡ್ಲಿ ಅಷ್ಟ ತಂದು ಕೊಡು. ರೀ ಇಂತ ಹೋಟೆಲ್ ಬಂದ್ರೆ ಬರೀ ಇಡ್ಲಿ ವಡ ಅನ್ನತ್ತಿರೋದೇನ್ರಿ? ಬೇರೆ ಏನಾರು ಆರ್ಡರ್ ಮಾಡ್ರ ರಾಣಿ, ಅದ್ರ ಇಡ್ಲಿ ವಡ ಬಿಟ್ರೆ ಬೇರೆ ಎಲ್ಲ ಮೂರ್ ಅಂಕಿ ಅದಾವ? ನೀವ್ ಹಿಂಗ ಅಂಕಿ ಅನಿಸ್ಕೊತಾ ಇದ್ರು, ನಾ ನಿಮಗ್ ಬೇರೆ ಅಂಕಿ ತೋರಿಸ್ಬೇಕಾಗ್ತದ. ತಡ್ರಿ, ಬೇರೆ ಏನಾರು ಆರ್ಡರ್ ಮಾಡ್ನು. ಅದಕ್ಕೆ ಸರ್ ಹೆಣ್ಣು ಮಕ್ಳ ಮನಸ್ಸು ದೊಡ್ಡದು ಅನ್ನೋದು. ಅವ್ರ ಮನಸ್ಸು ದೊಡ್ಡದು, ನೀ ಕೂಡ ಬಿಲ್ಲು ದೊಡ್ಡದು. ಅವ್ರ ಹಿಂಗೆ ಹೋಗಿ ಟೇಬಲ್ ಮೇಲೆ ಕೂರಿಸ್ಬೇಡ, ಬಿಲ್ ಕಟ್ಟವನ, ನನ್ನ ಕಷ್ಟ ಅರ್ಥ ಮಾಡ್ಕೋ. ಸರ್ ನೀವೇನ್ ದಿನಾಲು ಕರ್ಕೊಂಡ್ ಬರ್ತಿದ್ರ ಸರ್? ಏನೋ ಅಪರೂಪಕ್ಕೆ ಬಂದಿದಾರೆ. ಯಾಕೋ ನೀ ನಮ್ಮನ್ನ ಬಿಡುವಂಗ ಕಾಣುವಲ್ಲಿ, ನಿಮ್ಗೆ ಏನೇನ್ ಬೇಕ ಅದನ್ನ ಆರ್ಡರ್ ಕೊಡ್ತೀನಿ ಸಾಯಿ. ಇದನ್ನೆಲ್ಲ ತಗೊಂಡ್ಬರ್ಲಿಕ್ಕೆ ಎಷ್ಟು ಹೊತ್ತಾಗ್ತದೆ ಮರೇರ? ಫ್ಯಾಮಿಲಿ ಅಲ್ಲ ಮೇಡಮ್, ಬೇಗ ಕೊಟ್ಬಿಡ್ತೀನಿ. ಲವರ್ಸ್ ಆದ್ರೆ ಸ್ವಲ್ಪ ಲೇಟ್. ಅವ್ರಿಗೆ ಯಾಕೆ ಲೇಟ್ ರೀ? ಲೇಟ್ ಆದಷ್ಟು ಟೀಮ್ ಜಾಸ್ತಿ ಸಿಗುತ್ತೆ. ತಿನ್ನಿ 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 ತಿನ್ನಿ. ಇಲ್ಲಿ ಬನ್ನಿ. ಪುಣೆ ಎಂತದಕ್ಕ ಅವನನ್ನು ಕರೆಯೋದು? ಯಾಕೋ ಈ ರೈಸ್ ಸ್ಮೆಲ್ ಬರ್ತಾ ಇದೆ, ಅದಕ್ಕೆ ಕೇಳೋಣ ಅಂತ. ಅದಕ್ಕೆ ಹೇಳುದು ನಾನು ದೊಡ್ಡ ದೊಡ್ಡ ಹೋಟೆಲ್ಗೆ ಬರಬಾರ್ದು ಅಂತ ಹೇಳಿ. ಅವ್ರು ನಿನ್ನೆದು ಮೊನ್ನೆದನ್ನು ಕೊಟ್ಟು ನಮ್ಮ ಹತ್ರ ದುಡ್ಡು ಪಿಂಕಿಸ್ತಾರೆ. ಬಾಣ ಬೇರೆ ಹೋಟೆಲ್ಗೆ ಹೋಗುವ. ಏನು ಬೇಡ, ನಂಗೆ ಈ ಹೋಟೆಲ್ ತಿಂಡಿ ಅಂದ್ರೆ ತುಂಬಾ ಇಷ್ಟ. ಮತ್ತೇನ್ಬೇಕು? ಒಂದ್ 500 ರೂಪಾಯಿ ಸಾಲ ಬೇಕಿತ್ತು, ಕೊಡ್ತೀಯಾ? ಅದನ್ನ ಬ್ಯಾಂಕ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಕೊಡ್ತಾರೆ. ಅದು ಎಂತ ಮಾತಾಡಿದ್ರು ಸೇಲೆ ಮಾತಾಡಿಕೊಂಡು ಉಲ್ಟಾ ಮಾತಾಡ್ತಾನೆ. ಮೊದಲು ನೀನು ಕೊಟ್ಟ ರೈಸನ್ನು ಮೋಸಿ ನೋಡ, ವಾಸನೆ ಬರ್ತದೆ. ಸರಿ ಮೇಡಮ್, ಬೇರೆ ಪ್ಲೇಟ್ ತಂದು ಕೊಡ್ತೀನಿ, ಬೇಗ ತಗೊಂಡ್ಬನ್ನಿ. ಮತ್ತೆ ಇನ್ನೇನ್ ಸಮಾಚಾರ? ಸಮಾಚಾರ ಅಲ್ಲ, ಎಲ್ಲ ನನ್ನ ಗೆರೆಚಾರ. ಯಾಕೆ, ಏನಾಯ್ತು? ಇಲ್ಲಿ ತನಕ ಎಂತ ಆಗ್ಲಿಲ್ಲ, ಇನ್ನು ಅವ್ರು ಬಂದ್ರೆ ಆಗ್ತದ ಅಂತ. ಯಾರು ಬಂದಿದ್ದಾರೆ? ನಿಮ್ ಬಾಸ್ ಏನಾದ್ರು ಇಲ್ಲಿ ಬಂದಿದಾರಾ? ಓ, ಅವ್ರು ಬರ್ತಿದ್ರು ಎಂತ ಆಗ್ತಿರ್ಲಿಲ್ವಾ, ಈಗ ಬಂದವರೇ ಬೇರೆ ಅಲ್ವಣ. ಯಾರಂತ ಹೇಳಿ, ನಾನು ಅವ್ರನ್ನ ಮಾತಾಡ್ಕೊಂಡ್ ಬರ್ತೀನಿ. ಈಗ ನೀನು ಆ ವಿಷಯವನ್ನು ಬಿಟ್ಟು ಬೇರೆ ಎಂತಾದ್ರೂ ಮಾತಾಡ್ತೀಯ? ಸರಿ, ಔಟಿಂಗ್ ಕರ್ಕೊಂಡು ಹೋಗ್ತೀನಿ ಅಂತಂದ್ರಲ್ಲ, ಎಲ್ಲ ಕರ್ಕೊಂಡು ಹೋಗ್ತೀರಾ? ಮೊದಲು ಇಲ್ಲಿಂದ ಔಟ್ ಆಗುವ, ಆಮೇಲೆ ಔಟಿಂಗ್ ನ ಬಗ್ಗೆ ಯೋಚನೆ ಮಾಡುವ. ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ? ಇಲ್ಲಿಗೆ ಬಂದಾಗಿಂದ ನೋಡ್ತಾ ಇದ್ದೀನಿ, ಇವಳು ಹುಳ ಬಿಟ್ಕೊಂಡಂಗ ಆಡ್ತಾ ಇದ್ದೀರಾ. ಯಾಕೆ
ನನ್ನ ಜೊತೆ ಬಂದಿದ್ದು ನಿಮಗೆ ಇಷ್ಟ ಆಗಿಲ್ವಾ? ಹಾಗೆ ಅಂತ ಇಲ್ಲಣ್ಣ, ನನಗೆ ತುಂಬಾ ತಲೆನೋಯ್ತಾ ಉಂಟ. ಹೌದಾ? ಹೆಡ್ ಮಾಸ್ಟರ್ ನೀನು ಕೂತ್ಕೊಳ, ನೋಡಿದ ಜನ ತಪ್ಪು ತಿಳ್ಕೊಳ್ತಾರೆ. ತಪ್ಪು ತಿಳ್ಕೊಳ್ಳೋಕೆ ನಾನೇನು ತಪ್ಪು ಕೆಲಸ ಮಾಡ್ತಾ ಇಲ್ವಲ್ಲ? ಆಯ್ತು ಮಾರೈತಿ, ಕಡಿಮೆ ಆಯ್ತು. ನೀನ್ ಎಂತಕ್ಕೆ ತುಡಿಬಿಡ್ತೀಯ? ಇದ್ ನೋಡಿ ಮೇಡಮ್ ಹೇಗಿದೆ. ಇದು ಪರವಾಗಿಲ್ಲ. ಇಲ್ಲ ಎಲ್ಲರ ತಲೆನೋವಿನ ಮಾತ್ರೆ ಸಿಗುತ್ತಾ? ಇಲ್ಲ, ಕೆಳಗಡೆ ಮೆಡಿಕಲ್ ಸ್ಟೋರ್ ಇದೆ ಮೇಡಮ್, ಸಿಗುತ್ತೆ. ಒಂದ್ ಮಾತ್ರೆ ತಂದು ಕೊಡ್ತೀರಾ? ಯಾರು ನಿಮ್ಗ? ನನ್ಗಲ್ಲ, ಇವ್ರಿಗೆ. ಬೇರೆಯವ್ರ ತಲೆ ತಿಂದ್ರೆ ಹಿಂಗೆ ಆಗೋದು. ನೀ ಸುಮ್ಮನೆ ಹೋಗ, ಮಾತಾಡಿ ಹೋಗಿರೋ ತಲೆ ನೋಡಿ ಬರ್ಸ್ಬೇಡ. ಜ್ಯೂಸ್ ಫ್ರೀ ಕೊಡ್ತೀನಿ ರಾಣಿ. ಈ ಹೋಟೆಲ್ ಬಂದ ಲಾಭ ಆಗಿದ್ರೆ ಇದೊಂದ ನೋಡ್. ನನ್ನಿಂದಾಗಿ ನಿಮ್ಗೆ ಕಂಡ ಬಟ್ಟೆ ತೊಂದ್ರೆ ಆಯ್ತಂತ ಅನಿಸ್ತಾ ಉಂಟು. ಮತ್ ಹಂಗ ಅಂತೇಲ, ನಿನ್ ಗಂಡಂತೂ ನಿನ್ ಚೆನ್ನಾಗಿ ನೋಡ್ಕೊಳಿಲ್ಲ, ನಾವು ಹಂಗ ಮಾಡ್ಲಿಕ್ಕೆ ಆಗ್ತದನ? ಇವತ್ ಇಡೀ ದಿನ ನೀ ಖುಷಿ ಖುಷಿ ಆಗಿರ್ಬೇಕು. ಅದಕ್ಕೆ ದೊಡ್ಡವ್ರು ಹೇಳುದ, ಕೆಲವೊಂದೊಂದು ಸರ್ತಿ ಸಂಗಾತಿ ಇರದಿದ್ರು ಸ್ನೇಹಿತರಿರ್ಬೇಕು ಅಂತ. ಹಂಗಂತ ಸಂಗಾತಿನ ಬಿಡ್ಲಿಕ್ಕೆ ಆಗುದಲ್ಲ. ಒಂದೆರಡು ನಿಮಿಷ ನಾನ್ ವಾಶ್ರೂಮ್ ಹೋಗಿ ಬರ್ತೀನಿ. ದೇವರೇ, ಇಷ್ಟೊಂದು ದುಡ್ಡನ್ನು ಎಲ್ಲಿಂದಪ್ಪ ಅಡ್ಜಸ್ಟ್ ಮಾಡೋದು? ಏ ಜೋಕ್ಮಾರ, ನೀ ಯಾವಾಗ ಬಂದ್ಲೆ? ನನ್ನ ಆಟಬ್ಬೆ, ನಾನು ಬಂದ ಹೋಟೆಲಿಗೆ ಅವರನ್ನು ಕರ್ಕೊಂಡು ಬರ್ಬೇಕಿತ್ತ? ನೀ ಇಲ್ಲಿ ಬರ್ತೀಯ, ನನಗೇನು ಗೊತ್ತಿತ್ತ? ನಾನು ನಿನ್ನ ಹತ್ರ ಕೇಳಿದ, ಅವರನ್ನು ಇಲ್ಲಿಗೆ ಯಾಕೆ ಕರೆದುಕೊಂಡು ಬಂದೆ? ನಾ ಅವ್ರನ್ನ ಕರ್ಕೊಂಡ್ ಬಂದಿಲ್ಲಪ್ಪ, ನಿನ್ ಹೆಂಡತಿಗೆ ನೀ ಕೈ ಕೊಡಕ್ ಕಾರಣ ನಾನು ಅಂತ ತಿಳ್ಕೊಂಡು ಅವರನ್ನ ಇಲ್ಲಿ ಕರ್ಕೊಂಡ್ ಬಂದಾರ. ಓಯ್ ಶೀಲಾ, ನೀನೇನ ಇಲ್ಲಿ ಕೈ ತಳಕ್ ಬಂದಿದ್ದೆ? ನಾನೆಂತ ಸ್ನಾನ ಮಾಡ್ಲಿಕ್ಕೆ ಬಂದಿದ್ನೇನೆ? ಹೋಟ್ಲಿಗೆ ಯಾಕೆ ಬರ್ತಾರೆ ಹೇಳು. ಎಂತದ ಫ್ಯಾಮಿಲಿ ಒಟ್ಟಿಗೆ ಬಂದಿದ್ಯಾನ? ಮದ್ವೆನ ಆಗದೆ ಯಾವ ಫ್ಯಾಮಿಲಿ ಜೊತೆಗೆ ಬರ್ಲಿ? ನಾನು ನನ್ನ ಬಾಯ್ ಫ್ರೆಂಡ್ ಜೊತೆಗೆ ಬಂದಿದ್ದೆ. ಇಗಳ ರೇಣುಕ, ಇವಳು ನನ್ನ ದೋಸ್ತಿ ಶೀಲಾವಾ. ನಮಸ್ಕಾರ ರೀ. ನಮಸ್ಕಾರನ, ಹಾಯ್ ಹೇಳ್ರಿ. ನಾವೆಲ್ಲಿ ಹೋದ್ರು ನಮ್ ಸಂಸ್ಕಾರ ನಾವು ಬಿಟ್ಕೊಡಂಗಿಲ್ರಿ. ಅದು ನಿಮ್ ಗೆಟಪ್ ನೋಡಿದ್ರೆ ಗೊತ್ತಾಗುತ್ತೆ. ನೀವಿಬ್ರೆ ಬಂದಿದ್ದೀರ ಹೋಟೆಲ್ಗೆ? ಇಲ್ಲನ, ಇವಳು ಯಜಮಾನ್ರು ಕೂಡ ಬಂದಿದಾರ. ಇವತ್ತಿಗೆ ಬರ್ಡೆ ಅದಾರಿ ವಿಶ್ ಮಾಡ್ರಲ್ಲ. ಅಯ್ಯೋ, ಮರ್ತು ಬಿಟ್ಟಿದೆ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಥ್ಯಾಂಕ್ ಯು. ನೀ ನಮ್ಮನೆ ದ್ರೋಹ ಮಾಡ್ತಿ ಅಂತೇಳಿ ನೆನೆಸಿರ್ಲಿಲ್ಲವ? ಆ ನಿಂಗ್ ದ್ರೋಹ ಮಾಡಿಲ್ಲ, ನೀನ ನಿನ್ ಹೆಂಡತಿ ದ್ರೋಹ ಮಾಡ್ಲಿಕತ್ತಿ. ಈಗ ಸಾಯಿಲಿ, ಪರ್ಸಿನಲ್ಲಿ ದುಡ್ಡು ಎಷ್ಟು ಇಟ್ಟಿದ್ಯಾ? ಇಲ್ಲಿ ತಿಂದಿರೋ ಬಿಲ್ ಕೊಡೋಷ್ಟು ಇಟ್ಟಿನಿ. ಈಗಳ ಮರ್ಲ, ನಾನಂತೆ ಕಿವಿಗೆ ಲಾಲ್ಬಾಗಿ ಇಟ್ಕೊಂಡಿದ್ದೀನಂತೆ ನೆನೆಸಿದ್ಯಾ? ನಿನ್ನ ಎಕ್ಸ್ಟ್ರಾ ಖರ್ಚಿಗೆ ನೀನು ದುಡ್ಡು ಇಟ್ಟಿರ್ತಿ ಅಂತ ನನಗೆ ಗೊತ್ತುಂಟು. ಕೊಡು ನೋಡಪ್ಪ, ನನ್ ಕಡೆ ಅಷ್ಟೊಂದು ರೊಕ್ಕಿಲ್ಲ. ಏನ್ ಸರ್, ಬೇರೆ ಬೇರೆ ಟೇಬಲ್ ನವ್ರು ಒಂದಾಗ್ಬಿಟ್ಟಿದ್ರ? ಈಗ ನೀನೆಂತದಕ್ಕೆ ಬಂದದ್ದು ಬೇರೆ ಬೇರೆ ಮಾಡ್ಲಿಕ್ಕ? ಅಲ್ಲ ಸರ್, ಹಿಂಗೆ ಬೇರೆ ಬೇರೆ ಟೇಬಲ್ ನವ್ರು ಒಂದಾಗ್ಬಿಟ್ರೆ ನಮ್ಮ ಹೋಟ್ಲಿಗೆ ಒಳ್ಳೆ ಹೆಸರಲ್ವ ಸರ್? ಈಗ ನಿಮಗೆ ಹೆಸರಾಗ್ತ ಅಂತೇಳಿ ನಾವು ಇಲ್ಲಿ ಬಂದು ನಮ್ಮ ಮುಖಕ್ಕೆ ಕೆಸರು ಮೆತ್ತಿಕೊಳ್ಬೇಕಾ? ಏನ್ ಸರ್, ಬೆಳಿಗ್ಗೆ ಅಂತ ಗುರ್ರ ಅಂತ ಇದ್ರ? ಯಾಕೆ ಮೇಡಮ್ ಅವ್ರ ಮಾತು ಕೇಳಿಲ್ವಾ? ಸುಮ್ಮನೆ ಹೋಗ, ಇಲ್ಲದಿದ್ರೆ ನಾನಿಲ್ಲಿ ಯಕ್ಷಗಾನ ಮಾಡ್ಲಿಕ್ಕುಂಟು. ಸರಿ, ಬಿಲ್ ಯಾವ ಕೊಡ್ತೀರಾ? ಕೊಡುದಿಲ್ಲ. ಎಂತ ಮಾಡ್ತೀಯ? ಒಳಗಡೆ ಗ್ರೈಂಡರ್ ಮಿಷಿನ್ ಆಫ್ ಮಾಡಿ ನಿಮ್ ಕೈಲಿ ರುಬ್ಬಿಸ್ತೀನಿ. ಏನೆ, ನೀ ಸಿಕ್ತಾಗೆಲ್ಲ ಒಬ್ಳೆ ಸಿಕ್ಕ, ನಿನ್ ಹಸ್ಬೆಂಡ್ ನ ಮೀಟ್ ಮಾಡ್ತಲ್ವಾ? ಅಯ್ಯೋ, ಈಕಿಗೆ ಅಂದ್ ಇಕ್ಕಿಗೆ ಸಿಗುದ ಅಪ್ರೂಪ ರೀ. ಇನ್ ನಿಮ್ಗೆ ಅಲ್ಲಿ ಸಿಕ್ತಾರ್ರಿ? ಅದೇನು, ಅವ್ರ ಬಾರ್ಡರ್ ಕೆಲಸ ಮಾಡ್ತಾರ? ಅದು ಬಾರ್ಡರ್ ನಾಗ ಸೈನಿಕರು ದೇಶ ಕಾಯ್ತಾರ್ರಿ, ಆದ್ರೆ ಇವ್ರು ಹುಡುಗಿಯರನ್ನ ಬುಟ್ಟಿ ಹಾಕೋ ಕೆಲಸ ಮಾಡ್ತಾರ್ರಿ. ತುಂಬಾ ಇಂಟ್ರೆಸ್ಟಿಂಗ್ ಪರ್ಸನ್ ಅನ್ಸುತ್ತೆ. ನಾನ್ ನಿಮ್ ಮನೆಗ್ ಬರ್ತೀನಿ, ನಿನ್ ಹಸ್ಬೆಂಡ್ ನ ಮೀಟ್ ಮಾಡ್ಸು. ಆಯ್ತು, ಬಾರ. ಸರಿ, ನನ್ ಬಾಯ್ ಫ್ರೆಂಡ್ ನ ಮೀಟ್ ಮಾಡ್ತೀನಿ. ಈಗ ಬೇಡ ಮಾರೈತಿ, ಅಲ್ಲಿ ಇವಳು ಯಜಮಾನ್ರು ಒಬ್ಬರೇ ಇದಾರೆ, ಅವ್ರನ್ನ ಕರ್ಕೊಂಡು ನಾವೇ ನಿಮ್ ಟೇಬಲ್ ಹತ್ರ ಬರ್ತೇವೆ. ಸರಿ. ಏ ಪುಳಂಕ, ನನ್ ರೊಕ್ಕ ಕೊಡ್ಲಿ, ನಾನು ಅಲ್ಲಿರ್ತೀನಿ. ಹಿಂಗಾಗಿ ನಿಂತೀರಿ? ರಾಣಿ, ಬಿಲ್ ಕೊಡ್ಲಿಕ್ಕಂತ ಇಟ್ಕೊಂಡಿದ್ ರೊಕ್ಕನ ಗೋತಾ ಬಂದ್ ಕಿತ್ಕೊಂಡು ಹೋದೆ. ಅವ್ರು ಇಲ್ಲಿಗೆ ಬಂದಿದ್ರ? ಅವ ಬಂದಿದ್ ಕಾಲ ಅನ್ವ ಕಿತ್ಕೊಂಡು ಹೋಗಿದ್ದೆ. ಮೈಲಾರಣ್ಣ, ಅವ್ರು ಬಂದಾಗ ನಮ್ಗೆ ಹೇಳ್ಬೇಕಲ್ಲ. ನೀವ್ ಇಲ್ಲಿ ಇದ್ರಲ್ಲ ಹೇಳುದ, ಹೇಳಿಕ್ ನೀವೇ ಇರ್ಲಿಲ್ಲ. ನೋಡಿದ್ಯಾನ ರೇಣುಕ, ಕಟ್ಟಿಕೊಂಡಿರೋ ಬುಡೇದಿಯನ್ನು ಬಿಟ್ಟು ಬೇರೆ ಯಾರ್ದ ಒಟ್ಟಿಗೆ ಇಲ್ಲಿಗೆ ಬಂದಿದ್ದಾರೆ? ಮೀನಾ, ಅವ್ರು ಬಂದಿದ್ರ ನಮಗೂ ಕಾಣಿಸ್ತಿದ್ರೇನು? ನನಗೆ ಯಾಕೋ ಈ ಮೈಲಾರಪ್ಪನ ಮೇಲೆ ಡೌಟ್ ಬರ್ಲಿಕ್ಕೆ ಆಗ್ತದ.
ಬಿಲ್ ಕಟ್ಟಬೇಕಾಗ್ತದ ಅಂತ ಹೇಳಿ ನಾಟಕ ಮಾಡ್ಲಿಕ್ಕತ್ತಾರ. ಏ ಪ್ರಾಣಿ, ಸೂಪರ್ ಜೋಡಿಗಳ ಮಧ್ಯೆ ಇಂತ ಅನುಮಾನ ಇರಬಾರ್ದ. ಆಮೇಲೆ ಅಭಿಮಾನಿಗಳು ಬೇಜಾರು ಮಾಡ್ಕೊಂಡ್ ಬಿಡ್ತಾರ. ಕರೆ ನಾವ ಇಲ್ಲಿ ಬಂದಿದ್ದ. ಓ ರೇಣುಕ, ನನಗೇನೋ ಮೈಲಾರಣ್ಣ ಹೇಳ್ತಿರೋದು ನಿಜ ಅಂತ ಅನಿಸ್ತೋಂಟ. ಅವ್ರು ಈ ನಮ್ಮ ಕೆಲಸ ಮಾಡ್ತಾರ. ಹಂಗಾದ್ರೆ ಸಂಜೆನಾಗ ನಿಮ್ ಯಜಮಾನ್ರ ಮನೆಗ್ ಬರ್ತಾರಲ್ಲ, ಚಂದಂಗ್ ಮಾರಿ ಮಂಗಳಾರತಿ ಮಾಡ. ಅವರಿಗೆ ಮಂಗಳಾರತಿ ಮಾಡಿದ್ರೆ ಕರ್ಪೂರ ಅವರಿದು ತಟ್ಟೆ ಕಪ್ಪಾಗ್ತದೆ ಹೊರತು ಅವ್ರು ತಪ್ಪು ತಿದ್ಕೊಳ್ಳೋದಿಲ್ವಾ? ಚೇಂಜ್ ಇಲ್ವಾ? ಚೇಂಜ್ ಇಲ್ಲದಕ್ಕೆಲ್ಲ ನೋಟು ಕೊಟ್ಟದ್ದು. ಇಷ್ಟು ದೊಡ್ಡ ಹೋಟ್ಲ್ ಇಟ್ಕೊಂಡು ಚೇಂಜ್ ಇಲ್ಲ ಅನ್ನೋದಕ್ಕೆ ನಾಚಿಕೆ ಆಗೋದಿಲ್ವಣ? ಅಲ್ಲ ಸರ್, ಬರೋರೆಲ್ಲ 1500 ಅಂತ ಕೊಟ್ರೆ ಚೇಂಜ್ ಎಲ್ಲಿಂದ ಸತ್ತರೋದು? ತರ್ಲಿಕ್ಕೆ ಆಗದಿದ್ರೆ ಹೋಟೆಲ್ ಬಂದು ಮಾಡಿ ಮನೇಲಿ ಕೂತ್ಕೊಳ್ಳಿ. ಅಯ್ಯಾ, ನಿಮ್ ಜೊತೆ ಮಾತಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಅಚ್ಚಾ, ಈಗಲಾದ್ರೂ ಗೊತ್ತಾಯ್ತಲ್ಲ, ಇನ್ನಾದ್ರೂ ಕೆಲಸ ಬಿಟ್ಟು ನಿಮ್ಮನ್ಸಿಗೆ ಹೋಗಿ ಅಡ್ಮಿಟ್ ಆಗ. ನೀವು ಕಂಪನಿ ಕೊಡ್ತೀರಾ? ಸುಮ್ಮನೆ ಹೋಗ, ಚೇಂಜ್ ತರ. ಯಾಕೆ ಸುಮ್ಮನೆ ಅವ್ರ ಮೇಲೆ ರೇಗಾಡ್ತೀರಾ? ನಿನಗೆ ನನ್ನ ಪರಿಸ್ಥಿತಿ ಅರ್ಥ ಆಗುದಿಲ್ಲ ಮಾರೈತಿ. ನೀವ್ ಹೀಗೆ ಆಡ್ತಾ ಇದ್ರೆ ನೆಕ್ಸ್ಟ್ ಟೈಮ್ ನಾನು ನಿಮ್ ಜೊತೆ ಬರೋದಿಲ್ಲ. ಈ ಬಾರಿ ಒಮ್ಮೆ ಬಚ್ಚವಾದ್ರೆ ಸಾಕು, ಮುಂದಿನದ್ದು ಮುಂದೆ ಯೋಚನೆ ಮಾಡುವ. ಸರ್ ಸರ್, ಚೇಂಜ್ ಸರ್, ಟಿಪ್ಸ್ ಇಲ್ವಾ? ತಗೋ ಸಾಯಿ ಮಾರಾಟಲಾಗಿ ಬಣ ಹೋಗುವ. ಒಂದ್ ನಿಮಿಷ, ನನ್ನ ಫ್ರೆಂಡ್ ಬಂದಿದ್ದಾಳೆ, ಅವಳ ಮೀಟ್ ಮಾಡ್ತೀನಿ ಬನ್ನಿ. ಮರೆತಿ, ನಿನ್ನ ಫ್ರೆಂಡ್ ಅನ್ನು ಆಮೇಲೆ ಮೀಟ್ ಮಾಡುವ. ನನ್ನ ಫ್ರೆಂಡ್ ಬಿಟ್ರೆ ಸಿಕ್ಕಲ್ಲ ಅನ್ನುವ ಸಿನಿಮಾಕ್ಕೆ ಟಿಕೆಟ್ ತೆಗೆದು ಟಾಕೀಸ್ ನಲ್ಲಿ ಕಾಯ್ತಾ ಇದ್ದಾನೆ. ಬಾಣ ಹೋಗುವ. ಅಲ್ಲೋರಿ, ಬಾಣ ಹೋಗುವ ಹೋಗುವ. ಸರಿ ಹೋಗೋಣ ಹೋಗೋಣ. ಹೇ ಮೀನಾ, ಇವ್ರ ನನ್ನ ಬಾಯ್ ಫ್ರೆಂಡ್ ಕಣೆ. ಅವರು ನಿನ್ನ ಬಾಯ್ ಫ್ರೆಂಡ್ ಅಲ್ಲ ಮರೈತಿ, ನನ್ನ ಗಂಡ. ನಿಮ್ ಗಂಡನ ಮತ್ತೆ ಮದ್ವೆನ ಆಗಿಲ್ಲ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು. ಅವರೊಂಥರ ಹಾಗೆಯಾ, ಖಾಲಿ ಸೈಟ್ ಕಂಡ ಕೂಡ್ಲೆ ಡಿ ನೋಟಿಫೈ ಮಾಡ್ಕೊಂಡ್ ಬಿಡ್ತಾರೆ. ಇಂತ ಸುಳ್ಳು ಹೇಳ್ಕೊಂಡು ಓಡಾಡೋದಕ್ಕೆ ನಾಚಿಕೆ ಆಗಲ್ವಾ? ಫ್ರೆಂಡ್ ಅಂತ ಏನೋ ಜೊತೆಗೆ ಬಂದ್ರೆ ಇಂತ ಸುಳ್ಳು ಹೇಳೋದಾ? ಇನ್ನೊಂದ್ಸರಿ ನನ್ನ ಕಣ್ಣಿಗೇನಾದ್ರು ಕಾಣಿಸ್ಕೊಂಡ್ರೆ ಈ ಕನಡ್ಕಿತ್ತು ಸೂದು ನಿನ್ ಕಣ್ಣಕ್ ಚುಚ್ಚು ಬಿಡ್ತೀನಿ. ಮೀನಾ ಸಾರಿ ಕಣೆ, ನಿನ್ ಗಂಡ ಅಂತ ಗೊತ್ತಿಲ್ದೆ ನಾನು ಇವ್ರ ಜೊತೆ ಓಡಾಡ್ಬಿಟ್ಟೆ. ಇನ್ ಮುಂದಾನ ಹುಷಾರಾಗಿರಿ, ಇತ್ತಿತ್ತಲಾಗಿಂತ ಮಂದಿ ಭಾಳ ಆಗ್ಯಾರಿ. ಇವ್ರನ್ನ ಇನ್ನು ನೀವೇ ವಿಚಾರಿಸ್ಕೊಳ್ಳಿ. ವಶಿಲ ಕಿ ಜವಾನಿ, ನಿಮ್ ಜನ್ಮಕ್ ನಾಚಿಕೆ ಆಗೋದಿಲ್ಲ ಅನ್ರಿ? ಕಟ್ಕೊಂಡ್ ಹೆಂಡತಿ ಬರ್ಡೇ ಮಾಡುದ್ ಬಿಟ್ಟ ಯಾವಾಗಿ ಜೊತೆ ಊರೆಲ್ಲ ಹರಗಾಡ್ಲಿಕತ್ತೀರಿ? ಎಂತ ಮಾಡುದಬ್ಬಕ್ಕ, ಫಸ್ಟ್ ಕಮಿಟ್ಮೆಂಟ್ ಇಸ್ ದ ಬೆಸ್ಟ್ ಕಮಿಟ್ಮೆಂಟ್, ಹಾಗೆ ಅವಳೊಟ್ಟಿಗೆ ಓದದ್ದು. ಮಾಡುದಲ್ಲ ಮಾಡ, ಕಮಿಟ್ಮೆಂಟ್ ಅನ್ನು ಮಾತಾಡ್ತೀರಿ? ಓ ರೇಣುಕ, ಯಾರು ಬದ್ಲಾದ್ರು ಈ ಜನ ಮಾತ್ರ ಬದ್ಲಾಗುದಿಲ್ವಾ? ಬಾನ ಹೋಗುವ. ಮೀನಾ, ಇವ್ರು ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಡ್ಲ ಹಂಗ ಹೋಗದನ? ಓಯ್ ಬುಡ್ಡಿ ಬಗಾರಮ್ಮ, ಸಿಕ್ಕಿ ಹಾಕಿ ಕೊಂಡಾಯ್ತಲ್ಲ ಪುಣೆ ಅಂತ ಶಿಕ್ಷೆ. ಈಗ ನಾವ್ ತಿಂದಿರೋ ಬಿಲ್ ನೀವೇ ಕೊಡ್ಬೇಕ್ರಿ. ಅದು ಕೊಡುವಪ್ಪ, ತೊಂದರೆ ಇಲ್ಲ. ಅಷ್ಟ ಅಲ್ಲ, ಇವತ್ ಮೀನಾನ್ ಬರ್ಡೇ ಇದ್ದ ಪ್ರಯುಕ್ತ ವಠಾರದವ್ರನ್ನೆಲ್ಲ 5-star ಹೋಟೆಲ್ ಕರ್ಕೊಂಡೋಗಿ ಕ್ಯಾಂಡಲ್ ಲೈಟ್ ಡಿನ್ನರ್ ಕೊಡಿಸ್ಬೇಕ್ರಿ.